ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಪಂದ್ಯದಲ್ಲಿ ಸುಕೇಶ್ ಹೆಗಡೆ ಅವರ ಆಟ ನೋಡಬೇಕಾಗಿತ್ತು. ವೀಕ್ಷಕರೇ, ಎಷ್ಟು ಸೊಗಸಾಗಿ ಆಡಿದ್ರು ನಮ್ಮ ಸುಕೇಶ್ ಹೆಗಡೆ ನೋಡ್ಬೋದು. 7 ಮೇನ್ ಪಾಯಿಂಟ್ಸ್ನ ತಗೊಂತಾರೆ, ಲಾಸ್ಟಲ್ಲಿ ಒಂದು ಒಳ್ಳೆ ತಲೆ ಉಪಯೋಗಿಸಿ ಪಂದ್ಯವನ್ನು ಗೆಲ್ಸ್ಕೊಂಡ್ಕೊಡ್ತಾರೆ. ಇಲ್ಲಾಂದರೆ ಟೈಗಿ ಆಗ್ಬಿಡ್ತಾ ಇದ್ದವು. ಪವನ್ ಕುಮಾರ್ ಶರವತ್ ಅವರು ಒಂದು ಪಾಯಿಂಟ್ ತಗೊಂಡಾಗ್ಬಿಡ್ತಾ ಇದ್ರು, ಅವರೇ ಲಾಸ್ಟಲ್ಲಿ ನೋಡ್ಕೊಂಡು ಮಾಡಿದ್ರು. ಪವನ್ ಕುಮಾರ್ ಶರವತ್ ಅವರ ಬಗ್ಗೆ ನಮ್ಮ ಸುಕೇಶ್ ಹೆಗಡೆ ಹೇಳಿದ್ದನ್ನು ಕನ್ನಡದಲ್ಲಿ ಮಾತಾಡಿದ್ದಾರೆ. ವೀಕ್ಷಕರೇ, ಸುಕೇಶ್ ಹೆಗಡೆ ಹೇಳಿದ್ರು ಸೂಪರ್ ಆಗಿ ಆಡಿದ್ರೆ ನಾವು ಪ್ರತಿಯೊಂದು ಕೂಡ ಸಖತ್ತಾಗಿತ್ತು. ನಬಿ ಬಕ್ಷ್ ಅವರು ಮ್ಯಾಚ್ ನ ತಿರುಗಿಸಿದ್ರು, ಅಲ್ಲಿಂದ ನಮಗೆ ಮೂಮೆಂಟ್ ಅಪ್ ಸಿಕ್ತು. ನಾವು ಗೆಲ್ತಾ ಹೋದ್ರಿ ಅಂತ ಅಂದ್ರು, ನಾವು ಬೋನಸ್ ಕೂಡ ಮಾಡಿದೆ ಇವತ್ತಿನ ಪಂದ್ಯದಲ್ಲಿ. ನಬಿ ಬಕ್ಷ್ ಅವರ ರೈಡ್ ನೀವು ಗಮನಿಸಿದ್ರೆ, ನಬಿ ಬಕ್ಷ್ ಅವರು ಎಂಥ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅಂತ ಹೇಳಬೇಕು. ಇಲ್ಲಿ ಎಂಥ ಒಂದು ಸೊಗಸಾದ ಆರ್ಟಿಸ್ಟ್ ಅನ್ನು ಮಾಡಿದ್ದಾರೆ ಅವರು. ಪಿ ಕೆ ಎಲ್ಲೇ ಈ ಒಂದು ದಾಖಲೆಯನ್ನು ಮಾಡಿದ್ದಾರೆ ನಬಿ ಬಕ್ಷ್. ದಾಖಲೆ ಮಾಡಿದ್ಮೇಲೆ ನಮಗೆ ಖುಷಿ ಆಗುತ್ತೆ. ಪವನ್ ಕುಮಾರ್ ಶರವತ್ ಅವರು ಕೂಡ ಸಖತ್ತಾಗಿ ಆಡ್ತಾರೆ. ಇದೇ ಥರ ಕಂಟಿನ್ಯೂ ಮಾಡಬೇಕು ಪವನ್ ಕುಮಾರ್ ಶರವತ್ ಅವರು ಅಂತ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಸುಕೇಶ್ ಹೆಗಡೆ ಅವರು ಮಾತಾಡ್ತಾರೆ. ವೀಕ್ಷಕರೇ, ಅದರ ವಿಡಿಯೋ ಕ್ಲಿಪ್ಪು ನನ್ನ ಹತ್ರ ಇಲ್ಲ, ಅದು ಹಾಕಂಗಿಲ್ಲ ವಿಡಿಯೋ ಕ್ಲಿಪ್ಪು, ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಅದಕ್ಕೆ ನಾನು ನಿಮಗೆ ಹೇಳಿದ್ದು, ಇವತ್ತಿನ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಎಡವಿದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಆ ಒಂದು ರೈಡ್ ಮ್ಯಾಜಿಕ್ ರೈಡ್ ಅಂತ ಹೇಳಬೇಕು, ಆದರೆ ಅದು ರೂಲ್ಸ್ ವಿರುದ್ಧ ಪಕ್ಕಾ ರೈಡು, ಆದರೆ ರೂಲ್ಸ್ಗಳ ವಿರುದ್ಧ ನಮಗೆ ರೈಡ್ ಅಲ್ಲ. ಇಲ್ಲಿಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನೀವೇನೋ ಸುಕೇಶ್ ಹೆಗಡೆ ಅಭಿಮಾನಿಗಳಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಗಂಟ ಸ್ಟೇ ಟ್ಯೂನ್ ವೀಕ್ಷಕರೇ. ಬಾಯ್ ಬಾಯ್.